ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆರ್ಎನ್ ಮನ್. ಈ ದಿನ ನಾನು ಹೇಳ್ತಾ ಇರುವಂಥ ಡಿಸ್ಟಿಕ್ ಬಂದು ಶಿವಮೊಗ್ಗ. ಶಿವಮೊಗ್ಗದಲ್ಲಿ ಸೋಷಿಯಲ್ಗೆ ಸಂಬಂಧಪಟ್ಟಾಗ 36 ಪೋಸ್ಟ್ಗಳನ್ನು ಕರೆದಿದ್ದರು. ಅದಕ್ಕೂ ಉತ್ತರವಾಗಿ 1:2 ಲಿಸ್ಟಲ್ಲಿ 70 ಜನ ಲಿಸ್ಟ್ ಅನ್ನು ಈಗಾಗಲೇ ಬಿಟ್ಟಿದ್ರು. ಈಗಾಗಲೇ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ. ವೆರಿಫಿಕೇಷನ್ ಆದಾಗ ಕೆಲವೊಬ್ಬರ ಮಾರ್ಕ್ಸ್ ಹೆಚ್ಚು ಅಥವಾ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಹೆಚ್ಚಾದವ್ರ ಮಾರ್ಕ್ ರ್ಯಾಂಕ್ ಲಿಸ್ಟಲ್ಲಿ ಮೇಲ್ ಬರ್ತಾರೆ, ಕಡಿಮೆ ಆದವ್ರ ರ್ಯಾಂಕ್ ಲಿಸ್ಟಲ್ಲಿ ಕೆಳಗಡೆ ಬರ್ತಾರೆ. ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ ಕೊಡದೇ ಇರೋದ ಕಾರಣ ಅವ್ರು ರಿಜೆಕ್ಟ್ ಆಗುವಂಥ ಚಾನ್ಸಸ್ ಕೂಡ ಇರೋದ್ರಿಂದ ನಾನು ಹೇಳ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯ ಸಂಭವನೀಯ 1:1 ಏನಿರ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿನೇ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ನನ್ನ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಿದ್ದೀನಿ. ಯಾಕಂದರೆ ನೀವು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಯೂಸ್ ಇದೆ. ಈ ಒಂದು ವಿಡಿಯೋದಿಂದ ನಿಮಗೂ ಕೂಡ ಯೂಸ್ ಆಗಿದೆ ಅನ್ಕೊತೀನಿ. ಯೂಸ್ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಸಂತೋಷ್ ಶಾಲಿನ್ ಮನ್ನಲ್ಲಿ HSTR, GPSTR ಮತ್ತು TET ಮತ್ತು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳನ್ನ ತೆಗೆದುಕೊಳ್ತಿದ್ದೀನಿ. ಜೊತೆಗೆ ಫ್ರೀಯಾಗಿ ನೋಟ್ಸನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಡ್ತಾಯಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೀನಿ, ಅಲ್ಲಿ ಬಂದು ನೀವು ಕೂಡ ಜಾಯ್ನ್ ಆಗ್ಬೋದು ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ಶಿವಮೊಗ್ಗ ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟ ಹಾಗೆ ಟೋಟಲ್ ಪೋಸ್ಟ್ ಇದೆ 36. ಅದರಲ್ಲಿ GM-ಗೆ 18 ಪೋಸ್ಟ್, 3B-ಗೆ 2, 3A-ಗೆ 2, 2B-ಗೆ 2, 2A-ಗೆ 5, ಕೆಟಗರಿ 1-ಗೆ 1, ST-ಗೆ 1 ಆ್ಯಂಡ್ ST-ಗೆ 5 ಪೋಸ್ಟ್ಗಳನ್ನ ಈ ರೀತಿಯಾಗಿ 36 ಹುದ್ದೆಗಳನ್ನ ತುಂಬ್ಕೋಬೇಕಿತ್ತು. ಇದರಲ್ಲಿ 36 ಹುದ್ದೆಗಳಿಗೆ 36 ಹುದ್ದೆ ತುಂಬ್ತಾವ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ. ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಾ ಇಲ್ಲಿ ಫಸ್ಟ್ GM ತುಂಬ್ಕೊತ ಹೋಗೋಣ. GM ತೃತೀಯ ಲಿಂಗಿ ಅಭ್ಯರ್ಥಿಗಳು ಒಂದು ಪೋಸ್ಟ್ ಇತ್ತು. ಇಲ್ಲಿ ನಮ್ಗೆ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ. GM-PH-ಅಲ್ಲಿ ಒಂದು ಪೋಸ್ಟ್ ಇತ್ತು, ಅದನ್ನ 23ರ ನಕಲುವಂಥ ಫಿಮೇಲ್ ಕ್ಯಾಂಡಿಡೇಟ್ ಏನಿದ್ರೆ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು GM-X-ಸರ್ವಿಸ್ ಮ್ಯಾನ್ ಅಲ್ಲಿ 2 ಪೋಸ್ಟ್ ಇತ್ತು. ಇಲ್ಲಿ 65 ಮತ್ತು 66ರ ನಕಲುವಂಥ ಅಭ್ಯರ್ಥಿಗಳಿದ್ರೆ ಇಬ್ಬರು ಎಕ್ಸ್-ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸು, ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು GM-ಯೋಜನಾ ನಿರಾಶ್ರಿತರಲ್ಲಿ 1 ಪೋಸ್ಟ್ ಇತ್ತು. ಇಲ್ಲಿ 68ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಕ್ಯಾಂಡಿಡೇಟ್ ಏನಿದ್ರೆ ಇವರು ಪಡೆಯುವಂಥ ಚಾನ್ಸಸ್ ಇದೆ ಯೋಜನಾ ನಿರಾಶ್ರಿತರಲ್ಲಿ. ಇನ್ನು GM ಕರ್ಣಾಮಣಿಯಂ ಬಂದಾಗ 1 ಪೋಸ್ಟ್ ಇತ್ತು. ಇಲ್ಲಿ 1ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಕ್ಯಾಂಡಿಡೇಟ್ ಏನಿದ್ರೆ ಇವರು GM ಕರ್ಣಾಮಣಿಯಂ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇನ್ನು GM ರೋಲ್ 4 ಪೋಸ್ಟ್ ಇತ್ತು. 4 ಪೋಸ್ಟಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಬರ್ತಾರೆ ಅಂದರೆ 2, 3, 5 ಆ್ಯಂಡ್ 6 ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳು ಏನಿದ್ರಿ ಇವರು GM ರೂಲಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇದು GM ರೂಲಲ್ಲಿ ಬಗ್ಗೆ ಮಾಹಿತಿ ಆಯಿತು. ಓಕೆ, ಈಗ ನೆಕ್ಸ್ಟ್ GM ಅದರ್ಸ್ಗೆ ಹೋಗೋಣ. GM ಅದರ್ಸಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ಈಗ ಕೊಡ್ತಾ ಹೋಗ್ತೀನಿ. GM ಅದರ್ಸಲ್ಲಿ 8 ಪೋಸ್ಟ್ ಇದ್ವು. 8 ಪೋಸ್ಟು ಪ್ಲಸ್ 1 ಪೋಸ್ಟ್ ಕೃತಿಯಲ್ಲಿ ಹಿಂಗೆ ಟೋಟಲ್ 9 ಪೋಸ್ಟ್ ಆಗ್ತವೆ. 9 ಪೋಸ್ಟಲ್ಲಿ 4, 7, 8, 9, 10, 11, 12 ಮತ್ತು 15 ರ್ಯಾಂಕಲ್ಲಿರುವಂತಹ ಅಭ್ಯರ್ಥಿಗಳೇನಿದ್ರಿ ಇವರಿಷ್ಟು ಜನರು ಕೂಡ 9 ಪೋಸ್ಟ್ಗಳಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇದು GM ಬಗ್ಗೆ ಮಾಹಿತಿ ಆಯಿತು. ಓಕೆ, ಇನ್ನು ಕೆಟಗರಿ ವಾರ ನೋಡ್ತಾ ಹೋಗೋಣ. ಕೆಟಗರಿ ವಾರಲ್ಲಿ ಯಾವೆಲ್ಲ ಅಭ್ಯರ್ಥಿಗಳು ಬರುವಂಥ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈಗ ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೊಟ್ಟ ಮೊದಲ ಬಾರಿಗೆ ವೀಡಿಯೋ ನೋಡ್ತಿದ್ರೆ ಅವ್ರಲ್ಲ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಓಕೆ, ಇನ್ನು ST ಬರೋಣ. ST ಅದರ್ಸಲ್ಲಿ 1 ಪೋಸ್ಟ್ ಇತ್ತು. ಇದನ್ನ 55 ರ್ಯಾಂಕಲ್ಲಿರುವಂಥ ಫಿಮೇಲ್ ಕ್ಯಾಂಡಿಡೇಟ್ ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ಕೆಟಗರಿ 1ಗೆ ಬಂದಾಗ ಕೆಟಗರಿ 1 ಅದರ್ಸಲ್ಲಿ 1 ಪೋಸ್ಟ್ ಇತ್ತು. ಅದು 22ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಕ್ಯಾಂಡಿಡೇಟ್ ಏನಿದ್ರೆ ಇವರು ಪಡೆಯುವಂಥ ಚಾನ್ಸಸ್ ಇದೆ ಕೆಟಗರಿ 1 ಇತ್ತು ಅದರ್ಸಲ್ಲಿ. ಇನ್ನು ನೆಕ್ಸ್ಟ್ 2A-PH-E ಬಂದಾಗ 1 ಪೋಸ್ಟ್ ಇತ್ತು. ಇಲ್ಲಿ 70ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಕ್ಯಾಂಡಿಡೇಟ್ ಪಡೆಯುವಂಥ ಚಾನ್ಸಸ್ ಇದೆ. 2A-ರಲ್ಲಿ 2 ಪೋಸ್ಟ್ ಇತ್ತು. ಅಲ್ಲಿ 26 ಮತ್ತು 30ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳಿದ್ರೆ ಇವರಿಬ್ಬರು ಕೂಡ ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು 2A-ಅದರ್ಸಲ್ಲಿ 2 ಪೋಸ್ಟ್ ಇತ್ತು. ಇಲ್ಲಿ 20 ಮತ್ತು 29ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳಿದ್ರೆ ಇವರಿಬ್ಬರು ಕೂಡ ಪಡೆಯುವಂಥ ಚಾನ್ಸಸ್ ಇದೆ 2A-ಅದರ್ಸಲ್ಲಿ. ನೆಕ್ಸ್ಟ್ ಕೆಟಗರಿ 1 3A ಬರೋಣ. 3A-ಅದರ್ಸಲ್ಲಿ 2 ಪೋಸ್ಟ್ ಇತ್ತು. ಇಲ್ಲಿ 16 ಮತ್ತು 41ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳಿದ್ರೆ ಇವರಿಬ್ಬರು ಕೂಡ 3A-ಅದರ್ಸಲ್ಲಿ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇನ್ನು 3B-ಗೆ ಹೋಗೋಣ. 3B-ಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ಲೈಕ್ ಬಟನ್ ಒತ್ತಿಲ್ಲ ಅವರ ಇದಕ್ಕೂ ಈ ಕೂಡಲೇ ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಆಗದೆ ಇರೋರು ಅಲ್ಲೇ ಕಾಣ್ತದೆ ಸಬ್ಸ್ಕ್ರೈಬ್ ಅಂತ. ಸೊ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಬಿಡಿ. ಜೊತೆಗೆ ಈ ಒಂದು ವಿಡಿಯೋ ಮುಗಿದ ತಕ್ಷಣ ನಿಮ್ಮ ಗ್ರೂಪ್ಗಳಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. 3A-ಅದರ್ಸಲ್ಲಿ 2 ಪೋಸ್ಟ್ ಇತ್ತು. ಇಲ್ಲಿ 16 ಮತ್ತು 41ನೇ ರ್ಯಾಂಕ್ಲಿರುವಂಥ ಫಿಮೇಲ್ ಆ್ಯಂಡ್ ಮೇಲ್ ಕ್ಯಾಂಡಿಡೇಟ್ ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಇನ್ನು 3B-ಅದರ್ಸಲ್ಲಿ 2 ಪೋಸ್ಟ್ ಇತ್ತು. ಇಲ್ಲಿ 19 ಮತ್ತು 28ನೇ ರ್ಯಾಂಕ್ಲಿರುವಂಥ ಅಭ್ಯರ್ಥಿಗಳಿದ್ರೆ ಇವರಿಬ್ಬರು ಕೂಡ ಪಡೆಯುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ 2B-ಗೆ ಹೋಗೋಣ. 2B-ಅದರ್ಸಲ್ಲಿ 2 ಪೋಸ್ಟ್ ಇತ್ತು. ಇಲ್ಲಿ 46 ಮತ್ತು 60ನೇ ರ್ಯಾಂಕಲ್ಲಿರುವಂಥ ಅಭ್ಯರ್ಥಿಗಳಿದ್ರೆ ಇವರಿಬ್ಬರು ಕೂಡ ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು SC-PH-E ಬಂದಾಗ 1 ಪೋಸ್ಟ್ ಇತ್ತು. ನಮಗೆ ಯಾವ ಅಭ್ಯರ್ಥಿಯು ಸಿಗಲಿಲ್ಲ. SC-ರಲ್ಲಿ 2 ಪೋಸ್ಟ್ ಇತ್ತು. ಇಲ್ಲಿ 24 ಮತ್ತು 57ನೇ ರ್ಯಾಂಕ್ಲಿರುವಂಥ ಅಭ್ಯರ್ಥಿಗಳಿದ್ರೆ ಇವರಿಬ್ಬರು ಕೂಡ ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು SC-ಅದರ್ಸ್ಗೆ ಬಂದಾಗ 2 ಪೋಸ್ಟ್ ಇತ್ತು. ಇಲ್ಲಿ 21 ಮತ್ತು 25ನೇ ರ್ಯಾಂಕ್ಲಿರುವಂಥ ಅಭ್ಯರ್ಥಿಗಳು ಪಡೆಯುವಂಥ ಚಾನ್ಸಸ್ ಇದೆ. ಸೊ ಎಷ್ಟು ಜನರ ಆಯ್ಕೆ ಆಗ್ಬೋದು ಈ 36 ಪೋಸ್ಟಲ್ಲಿ ಅಂತ ನೋಡ್ತಾ ಹೋಗೋಣ. 4, 5, 6, 7, 8, 9, 10, 12, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126, 127, 128, 129, 130, 131, 132, 133,
ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಓಕೆ ಮೂವತ್ತೈದು ಪೋಸ್ಟ್ಗಳು ಒಂದು ಎಸ್ ಸಿ ಪಿ ಎಚ್ ನಮಗೆ ಸಿಗಲಿಲ್ಲ ಸೊ ಮೂವತ್ತೈದು ಪಿ ಎಚ್ಗಳು ಈ ಮೂವತ್ತೈದು ಪೋಸ್ಟ್ಗಳು ಈ ಒಂದು ಶಿವಮೊಗ್ಗ ಜಿಲ್ಲೆಯ ಸೋಷಿಯಲ್ಗೆ ಸಂಬಂಧಪಟ್ಟಾಗೆ ನಮಗೆ ಸಿಗ್ತಾ ಹೋಗುತ್ತೆ ಓಕೆ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಮತ್ತೊಂದು ಜಿಲ್ಲೆಯ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ಸಿಗೋಣ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಬಾಯ್ ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಯಾವತ್ತೂ ಮರಿಬೇಡಿ ಅಂತ ಕೇಳ್ಕೊಳ್ತಾ ಬಾಯ್.